ಸೊ ಈಗ ಎಚ್ ಆರ್ ಎಮ್ ಎಸ್ ಅಲ್ಲಿ ಇ ಎಲ್ಗಳನ್ನು ಎಂಪ್ಲಾಯೀಸಿಗೆ ಅರ್ನ್ ಲೀವ್ಸ್ ಅನ್ನು ಹೇಗೆ ಎಡಿಟ್ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಲಾಗಿನ್ ಆಲ್ರೆಡಿ ನಾವು ನೋಡ್ಕೊಂಡಿದ್ದೀವಿ, ಇಲ್ಲಿ ನಮ್ಮ ಲಾಗಿನ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ. ಲಾಗಿನ್ ಕೊಟ್ಟಾಗ ಡಿ ಡಿ ಒ ಪೇಜ್ ಬರುತ್ತೆ, ಹೋಮ್ ಬಟನ್ಗೆ ಹೋಗಬೇಕು. ಇದು ಯಾವಾಗಲೂ ಸೇಮ್ ಪ್ರೊಸೀಜರ್ ಇರುತ್ತೆ. ಈಗ ಮಾತ್ರ ನಾವು ಸರ್ವಿಸ್ ರಿಜಿಸ್ಟರ್ ಅಂತ ಇಲ್ಲಿ ಒಂದು ಲಿಂಕ್ ಇದೆ, ಇಲ್ಲಿ ಹೋಗಬೇಕು. ನಾವು ಎಂಪ್ಲಾಯೀಸ್ನ ಇ ಎಲ್ ಆ್ಯಡ್ ಮಾಡುವಾಗ ಈ ಸರ್ವಿಸ್ ರಿಜಿಸ್ಟರ್ ಆಪ್ಷನ್ ಮೇಲೆ ಮೌಸ್ ತೊಗೊಂಡು ಹೋದ ತಕ್ಷಣವೇ ಇಲ್ಲಿ ಈ ಥರ ಒಂದು ಆಪ್ಷನ್ಗಳು ಕಾಣುತ್ತೆ. ಕ್ಲಿಕ್ ಮಾಡೋದು ಬೇಕಾಗಿಲ್ಲ, ಇಲ್ಲಿ ಕ್ಲಿಕ್ ಮಾಡಬಾರ್ದು. ಇಷ್ಟು ಕೊಂಡೋದ್ರೇ ಈ ಥರ ಬರುತ್ತೆ. ಇಲ್ಲಿ ಲೀವ್ ಅಂತ ಒಂದು ಇದೆ, ಈ ಲೀವ್ ಸೆಕ್ಷನ್ನಲ್ಲಿ ನೀವು ಯಾರೋ ಮಾರ್ಕ್ ಇದೆ ಅದ್ರ ಮುಂದಗಡೆ ಆಪ್ಷನ್ ಬಂತು ನೋಡಿ, ಅಪ್ಡೇಟ್ ಲೀವ್ ಬ್ಯಾಲೆನ್ಸ್ ಅಂತ. ಸೊ ಈ ಲೀವ್ ಬ್ಯಾಲೆನ್ಸನ್ನು ನಾವು ಅಪ್ಡೇಟ್ ಕೊಡಿ ಇಂದ ಲೆಫ್ಟ್ ಕ್ಲಿಕ್ ಮಾಡಿದರೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಾವು ಯಾವುದಾದ್ರೂ ಎಂಪ್ಲಾಯಿಯ ಒಂದು ಕೆ ಜಿ ಐ ಡಿ ನಂಬರ್, ಇದಕ್ಕೆ ಕೆ ಜಿ ಐ ಡಿ ನಂಬರನ್ನು ನಾವು ಕೊಡಬೇಕು. ಗೊತ್ತಿಲ್ಲ ಅಂದರೆ ಇಲ್ಲಿ ಸರ್ಚ್ ಬಟನ್ ಇದೆ, ಸರ್ಚ್ ಬಟನ್ ಒತ್ತಿದ ತಕ್ಷಣ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ಈಗ ವಿಕ್ರಾಂತ್ ಅಂತ ಹೆಸರಿದ್ರೆ ವಿ ಐ ಕೆ ಅಂತ ಕೊಟ್ಟರೆ ಸಾಕು, ಗೆಟ್ ಕೊಡಿ. ಮೂರು ಅಕ್ಷರ ಕೊಟ್ಟ ತಕ್ಷಣವೇ ಅದು ಗೆಟ್ ಕೊಟ್ಟರೆ ಅಲ್ಲಿ ಲಿಸ್ಟಲ್ಲಿರೋ ಎಂಪ್ಲಾಯಿ ಹೆಸರನ್ನು ಕೆ ಜಿ ಐ ಡಿ ನಂಬರನ್ನು ಕೊಡುತ್ತೆ. ಇಲ್ಲೇ ಸೆಲೆಕ್ಟ್ ಬಟನ್ ಇರುತ್ತೆ, ಸೊ ಬೇಕಾದರೆ ಬರ್ಕೊಂಡು ಕೂಡ ಎಂಟ್ರಿ ಮಾಡ್ಬೋದು, ಇಲ್ಲ ಇಲ್ಲೇ ಸೆಲೆಕ್ಟ್ ಕೊಟ್ಟರೆ ನಿಮಗೆ ಆ ನಂಬರ್ ಎಂಟ್ರಿ ಆಯಿತು. ಈಗ ಗೆಟ್ ಕೊಟ್ಟರೆ ಈಗ ಆಲ್ರೆಡಿ ಇಷ್ಟರವರೆಗೆ ಇರೋ ಇನ್ಫಾರ್ಮೇಷನ್ ಬಂತು, ಡೇಟ್ ಆಫ್ ಜಾಯ್ನಿಂಗ್ ಎಲ್ಲ ಬಂದಿದೆ, ಅದು ಬೇಕಾಗಿಲ್ಲ. ಅರ್ನ್ ಲೀವ್ಸ್ ಇಷ್ಟು ಇದೆ ಅಂತ ಅದು ಹೇಳ್ತದೆ. ಸೊ ನಂತರ ನೀವು ಮತ್ತೆ ಆ್ಯಡ್ ಮಾಡೋದಾದರೆ ಇಲ್ಲಿ ಬರಬೇಕು, ಇಲ್ಲಿ ಬಂದುಬಿಟ್ಟು ಅರ್ನ್ ಲೀವ್ಸ್ ಇಲ್ಲಿ ನೀವು ಈ ಪ್ಲೇಸಲ್ಲಿ ಕ್ಲಿಕ್ ಮಾಡಿದರೆ ಇದು ಸೆಲೆಕ್ಟ್ ಆಯಿತು. ಯಾವ ವರ್ಷಕ್ಕೆ ಕೊಡಬೇಕು, 16ಗೆ ಅಂತಾದರೆ ಹೀಗೆ ಸೆಲೆಕ್ಟ್ ಮಾಡಿ, ಆಗ ಎದುರುಗಡೆ ರೀಸನ್ ಟು ಕ್ರೆಡಿಟ್ ಅರ್ನ್ ಲೀವ್ ಅಂತ ಬರುತ್ತೆ. ಸಾಮಾನ್ಯವಾಗಿ ನಾವು ಒಂದು ಜನವರಿ 2016ನಲ್ಲಿ ಹಾಫ್ ಇಯರ್ಲಿ ಮತ್ತು 16 ಜುಲೈನಲ್ಲಿ ಹಾಫ್ ಇಯರ್ಲಿ ಎರಡು ಸಲ ವರ್ಷಕ್ಕೆ ಮಾಡ್ತೀವಿ. ಅದು ಅಲ್ಲದೆ ಇನ್ನು ಕೆಲವೊಂದಷ್ಟು ಸ್ಪೆಷಲ್ ಕೇಸಲ್ಲಿ ವರ್ಕಿಂಗ್ ಡ್ಯೂರಿಂಗ್ ವೆಕೇಷನ್ ಎಲ್ಲ ಆದರೆ ಈ ಆಪ್ಷನ್ಸನ್ನು ತೊಗೋಬೇಕು. ಯಾವುದು ಆಪ್ಷನ್ನು ನಿಮಗೆ ಇದೆಯೋ ಅದನ್ನು ತೊಗೊಳ್ಳಿ. ಈಗ ನಾನು ಸುಮ್ಮನೆ ಜುಲೈ 2016 ಅಂತ ಕೊಟ್ಟೆ. ಇಲ್ಲಿ ನಂಬರ್ ಆಫ್ ಡೇಸ್ 5 ಅಥವಾ 10 15 ಎಷ್ಟು ಬೇಕು ಅಂದರೆ ಎಷ್ಟು ಆ ಎಂಪ್ಲಾಯಿಗೆ ಬರುತ್ತೆ. ವೆಕೇಷನಲ್ ಜಾಬ್ ಆದರೆ ಅಲ್ಲಿ 5 ಬರುತ್ತೆ, ನಾನ್ ವೆಕೇಷನಲ್ಗೆ ಆದರೆ 15 ಬರುತ್ತೆ ಅನ್ಕೋತೀನಿ. ಅಷ್ಟನ್ನು ಕೊಟ್ಬಿಟ್ಟು ನೆಕ್ಸ್ಟ್ ರಿಮಾರ್ಕ್ಸ್ ಅಂತ ಇರುತ್ತೆ, ಅಲ್ಲಿ ಏನಾದರೂ ಕೊಡ್ಬೋದು. ಸುಮ್ಮನೆ ಮಾಮೂಲಿ ನೀವು ಆ್ಯಡ್ ಮಾಡೋದಾದರೆ ಈ ಎಲ್ಲ ಅಂತ ಕೊಟ್ಟರೆ ಸಾಕು. ಆದರೆ ಸ್ಪೆಷಲ್ ಕೇಸಸ್ ಇದ್ದರೆ ಈಗ ಸೆನ್ಸಸ್ ರಜೆಯಲ್ಲಿ ಮಾಡಿರ್ತಾರೆ ಅಥವಾ ಇನ್ನೇನೋ ಡ್ಯೂಟಿ ಮಾಡಿದರೆ ಅದು ಡೀಟೇಲ್ಸ್ ಇಲ್ಲಿ ಏನು ಅಂತ ಬರಿಬೋದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ನೀವು ಇಲ್ಲಿ ಸ್ಪೆಷಲ್ ಕೇಸಲ್ಲಿ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ್ಯಡ್ ಅಥವಾ ಎಪ್ರೂವ್ ಅಂತ ಇರುತ್ತೆ. ಸಾಮಾನ್ಯವಾದ ಈ ಎಲ್ಲನ್ನು ನಾವು ವರ್ಷಕ್ಕೆ ರೆಡ್ ಸರಿ ಆ್ಯಡ್ ಮಾಡೋದಕ್ಕೆ ಇಷ್ಟೇ ಪ್ರೊಸೀಜರ್ ಇರೋದು. ಅದಾದಮೇಲೆ ಆ್ಯಡ್ ಅಂತ ಕೊಟ್ಬಿಟ್ರೆ ಮುಗಿದೋಯ್ತು, ಅದು ಇಲ್ಲಿ ಬಂದುಬಿಟ್ಟಿರುತ್ತೆ ನೋಡಿ. ನಾನೀಗ ಕೊಟ್ಟಿಲ್ಲ, ಇದು ಆಲ್ರೆಡಿ ಆಗಿದೆ, ಆದರೆ ಆಗಿರೋದ್ರಿಂದ ಕೊಡ್ತಾ ಇಲ್ಲ. ನೀವು ಇದು ಕೊಟ್ಟ ತಕ್ಷಣವೇ ಇಲ್ಲಿ ಆ್ಯಡ್ ಅಂತ ಬಂದುಬಿಡುತ್ತೆ, ಆ್ಯಡೆಡ್ ಅಂತ ಬಂದಾಗ ಇಲ್ಲಿ ಬರುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ನೋಡ್ಕೋಬೋದು. ಒಂದು ವೇಳೆ ಯಾವುದೋ ಒಂದು ವರ್ಷದ್ದು ಹಳೆಯದು ಪೆಂಡಿಂಗ್ ಆಗಿದೆ, ಎಂಟ್ರಿ ಮಾಡಿರಲಿಲ್ಲ ಅಂತಾದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. 2016 ಎರಡು ಸಲ ಎಂಟ್ರಿ ಆಗಿದೆ, 15 ಆಗಿದೆ, 14 ಒಂದಾಗಿದೆ. ಇನ್ನೂ ಹಳೇದಿದ್ದರೆ ಇಲ್ಲಿ ಪೇಜಸ್ ಇರುತ್ತೆ, ಪೇಜ್ ನಂಬರ್ 1 ಪೇಜ್ 2 ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ 14ದು 13ದು ಎಲ್ಲ ಎಷ್ಟರಿಂದ ಡೀಟೇಲ್ಸ್ ಎಂಟ್ರಿ ಮಾಡಿದೆಯೋ ಎಚ್ ಆರ್ ಎಮ್ ಎಸ್ ಬಂದಾಗಿಂದ ಇರೋವಂಥದ್ದು ಇಲ್ಲಿ ಬಂದಿರುತ್ತೆ. ಸೊ ಇದಾದಮೇಲೆ ಸರಿಯಾಗಿ ಆಗಿದ್ದರೆ ಈಗ ಇನ್ನೊಬ್ಬರು ಎಂಪ್ಲಾಯಿದು ಒಬ್ಬರು ಎಂಪ್ಲಾಯಿದು ಕೊಟ್ಟಾಯಿತು, ಇನ್ನೊಬ್ಬರು ಕೊಡೋ ಮೊದಲು ಇಲ್ಲಿ ಕ್ಲಿಯರ್ ಆಪ್ಷನ್ ಇದೆ ನೋಡಿ, ಆ್ಯಡಿನ ಕೆಳಗೆ ಕ್ಲಿಯರ್ ಅಂತ ಆಪ್ಷನ್ ಇದೆ, ಅದನ್ನು ಕೊಡಿ. ಈಗ ಅದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಫ್ರೆಶ್ ಆಯಿತು ಪೇಜ್. ಇಲ್ಲಿ ಮತ್ತೊಂದು ಕೆ ಜಿ ಐ ಡಿ ನಂಬರನ್ನು ಕೊಡಿ, ಗೆಟ್ ಅಂತ ಕೊಡಿ, ಲೀವ್ ಸೆಲೆಕ್ಟ್ ಮಾಡಿ ಎಲ್ಲ ರೀಸನ್ನು ಅದು ಇದು ಕೊಟ್ಬಿಟ್ಟು ಎಲ್ಲ ಮಾಹಿತಿ ಕೊಟ್ಟ ಮೇಲೆ ಆ್ಯಡ್ ಅಂತ ಕೊಟ್ಟರೆ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಜನ ಇದೆಯೋ ಅಷ್ಟು ಜನರದ್ದು ಇದೇ ಥರ ರಿಪೀಟ್ ಮಾಡಿ
ಆನಂತರ ಮತ್ತೆ ಹೋಮ್ ಬಟನ್ಗೆ ಹೋಗುವಂಥದ್ದು. ಇದು ಇ ಎಲ್ ಆ್ಯಡ್ ಮಾಡಲಿಕ್ಕಿರುವಂಥ ಪ್ರೊಸೀಜರು.